ಬಂದಿದ್ದಾರಂತೆ ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರು ದಾಖಲಿಸ್ತಾರೆ ಆ ತರದ ಮಾಹಿತಿ ನಿಮಗೆ ಗೊತ್ತಿಲ್ವ? ಸರ್ಕಾರಕ್ಕೆ ಮಾಹಿತಿ ಅಂತಂದ್ರೆ ಎಸ್ ಐ ಟಿ ಗಿರೋ ಮಾಹಿತಿ ಮಾಡಿದ್ದೀರಾ? ರೆಸ್ಪಾನ್ಸ್ ಬಂದಿದೆ ನಂಬ್ಕೊಂಡಿರೋದೇ ನಿಮ್ ತಪ್ಪು. ಜನ ಹೇಳೋದನ್ನ ನಂಬ್ಕೊಂಡಿದ್ದೀರಲ್ಲ ನೀವು, ಅದು ನಿಮ್ ತಪ್ಪು. ಅನೇಕ ಪತ್ರಗಳಿಗೆ ಉತ್ತರ ಅನೇಕ ಪತ್ರಗಳಿಗೆ ನನ್ನ ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈಗ ಎಲೆಕ್ಟೆಡ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕಾದ್ರೂ ಉತ್ತರ ಕೊಡಬೇಕಲ್ಲ. ಗೊತ್ತಿಲ್ಲ ಅವ್ರನ್ನ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದ್ಯಾ ಅಂತ ಸರ್ ನೀವು ಸೆಂಟ್ರಲ್ ಅವ್ರನ್ನ ಯಾರಾದ್ರೂ ಕೇಳಿ. ಬಿಜೆಪಿ ಉತ್ತರ ಕೊಡ್ತಾ ಇಲ್ವಲ್ಲ ಸರ್ ಅವರು, ಅದಕ್ಕೆ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಬಹಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿ. ಸಿಕ್ಕದಾಗ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ ಬೆಂಗಳೂರಿನವ್ರು ಕೇಳಕ್ಕೆ ಸರ್.